ಸೊ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಪಿ ಒ ಪಿ ಗಣೇಶಗಳನ್ನು ನಿರ್ಬಂಧ ಮಾಡಲಾಗಿದೆ ಈ ಹಿಂದೆ ಕೂಡ ಅಂಡ್ ಈಗ ಬರ್ತಾ ಇರುವಂತಹ ಗಣೇಶ ಹಬ್ಬದಲ್ಲಿ ಯಾವೆಲ್ಲ ರೂಲ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್ ಜಾರಿಯಾಗಿದೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅನ್ನ ಕೊಡೋದಕ್ಕೆ ಈ ದಿನ ನನ್ನ ಜೊತೆಗಿದ್ದಾರೆ ಬಿ ಬಿ ಮುಖ್ಯ ಆಯುಕ್ತರಾದಂತಹ ತುಷಾರ್ ಗಿರಿನಾಥರು ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಪಿ ಪಿ ಗಣೇಶ ಈ ಹಿಂದೆ ಕೂಡ ನಿರ್ಬಂಧ ಮಾಡಲಾಗಿತ್ತು ಈಗಲೂ ಕೂಡ ನಿರ್ಬಂಧಿಸಲಾಗಿದೆ ಅಂತ ಆದೇಶ ಹೊರಬಿದ್ದಿದೆ ಬಟ್ ಸ್ಟಿಲ್ ಕೆಲವೊಂದು ಕಡೆ ಪಿ ಓ ಪಿ ಗಣೇಶಗಳು ಕಾಣಿಸ್ತಾ ಇದೆ ಸೊ ನಿಮ್ಮ ಗಮನಕ್ಕೆ ಬಂದರೆ ಫೈನ್ ಏನಾದರೂ ಬೀಳತ್ತಾ ಈಗ ಪಿ ಒ ಪಿ ಗಣೇಶಗೆ ನಿರ್ಬಂಧನೆ ಮಾಡಲಾಗಿದ್ದು ಯಾಕೆಂದರೆ ಆ ವಿಗ್ರಹಗಳು ನಮ್ಮ ವಿಸರ್ಜನೆ ಕಾಲದಲ್ಲಿ ನೀರಿನಲ್ಲಿ ವಿಸರ್ಜನೆ ಆಗ್ತಾ ಇಲ್ಲ ಅದು ಹಾಗೇ ಉಳಿತದೆ ಜನರು ಹಾಗೆ ಬಿಟ್ಟು ಬಿಟ್ಟು ಹೋಗಿಬಿಡ್ತಾರೆ ಆಮೇಲೆ ನಾವು ಅದನ್ನು ಹಾಗೇ ಇರುತ್ತದೆ ಅದು ಏನೂ ಅದರಲ್ಲಿ ವಿಲೇ ಆಗುವುದಿಲ್ಲ ಹೀಗಾಗಿ ಅದರಲ್ಲಿ ಜಾಸ್ತಿ ಪೊಲ್ಯೂಷನ್ ಉಂಟಾಗ್ತದೆ ಎರಡನೇದಾಗಿ ಅದರ ಮೇಲೆ ಮಾಡ್ತಕ್ಕಂಥ ಹಾಕ್ತಕ್ಕಂಥ ಬಣ್ಣನೂ ಕೂಡ ಅದನ್ನು ಸ್ವಲ್ಪ ಅಪಾಯಕರವಾಗಿ ಇರ್ತಕ್ಕಂಥ ಡೈಯಿಂದ ಮಾಡ್ತಿರುವುದರಿಂದ ಅದನ್ನು ಕೂಡ ಒಂದು ಪ್ರಶ್ನೆ ಹೀಗಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಡೀ ಇಂಡಿಯಾದಲ್ಲಿನೂ ಮಾಡ್ತಿರ್ಬೋದು ನಮಗೆ ನಮ್ಮ ಪ್ರಕಾರ ಆದರೆ ಬೇ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಅದನ್ನು ಪ್ರತಿ ವರ್ಷ ನಿರ್ಬಂಧನೆ ಆಗಿದ್ದು ಇನ್ನೊಮ್ಮೆ ಒತ್ತಿ ಹೇಳಿ ದೆನ್ ತಮ್ಮ ಎನ್ವೈರ್ಮೆಂಟ್ ಆಫೀಸರ್ಸು ಡಿ ಸಿ ನಮ್ಮೆಲ್ಲರಿಗೂ ನಿರ್ದೇಶನ ಇರುತ್ತೆ ಯಾಕೆಂದರೆ ಕೆ ಎಸ್ ಪಿ ಸಿ ಬಿ ಒಂದು ಸ್ಟ್ಯಾಚ್ಯೂಟ್ರಿ ವೈಧಾನಿಕ ಬಾಡಿ ಇದೆ ಅವರು ನೀಡಿರುವ ನಿರ್ದೇಶನ ಎಲ್ಲೂ ಪಾಲನೆ ಮಾಡಬೇಕು ನಾವು ಫೀಲ್ಡ್ನಲ್ಲಿ ಇರ್ತಕ್ಕಂಥ ನಮ್ಮ ಹತ್ರ ಜನರು ಇದ್ದಾರೆ ಎನ್ಫೋರ್ಸ್ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗೆ ಕೂಡ ಇದು ನಮ್ಮ ಬಿ ಬಿ ಎಮ್ ಪಿ ಹೊರಗಡೆ ವಲಯಕ್ಕೆ ಸಂಬಂಧಿಸಿದಂತೆ ಅವರು ಆ್ಯಕ್ಷನ್ ತಗೊಳ್ಬೇಕು ಹೀಗಾಗಿ ಅವ್ರಿಗೆ ಮೆಜಿಸ್ಟ್ರೇಸಿ ಪವರ್ ಇದೆ ನಾವು ಡಿ ಸಿ ಮತ್ತು ಕೆ ಎಸ್ ಪಿ ಸಿ ಬಿ ಸಮ ಇದನ್ನು ಪರ್ಯಾವರಣಾಧಿಕಾರಿ ಜೊತೆಗೆ ಸೇರಿಬಿಟ್ಟು ಏನು ಹಾಕಿದ್ದಾರೆ ಅದಕ್ಕೆ ಚಾಲನೆಗೆ ತರಲಿಕ್ಕೆ ಪ್ರಯತ್ನ ಇದ್ದೇವೆ ಆದರೆ ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಆಗ್ತಾ ಇತ್ತು ಈಗ ಸ್ವಲ್ಪ ನಾವು ಆ್ಯಕ್ಷನ್ ತಗೊಂಡಿರುವುದರಿಂದ ಹೋದ ವರ್ಷವೂ ಕೂಡ ಸ್ವಲ್ಪ ಕಡಿಮೆ ಆಯಿತು ಈ ವರ್ಷ ನಾವು ಎಲ್ಲರಿಗೂ ಇದು ಜನರಿಗೆ ನಾವು ಆಗ್ರಹ ಮಾಡಬೇಕು ಯಾಕಂದರೆ ಅವ್ರ ಬೇಡಿಕೆ ಕಡಿಮೆ ಆದರೆ ಈ ಸ್ವತಃನೇ ನಿರ್ಬಂಧನೆ ಸ್ವತಃ ಚಾಲಿತ ಆಗಿಬಿಡುತ್ತೆ ಹೀಗಾಗಿ ನಾಗರಿಕ್ ಚಾಲಿತ ನಿರ್ಬಂಧನೆ ಆಗುವುದು ಭಾಳ ಪ್ರಮುಖ ನಾವು ನಿಯಮ ಪ್ರಕಾರ ಫೈನನ್ನು ಹಾಕ್ಬೋದು ಸೀಸನ್ನು ಮಾಡ್ಬೋದು ಆದರೆ ಒಂದು ಕೆಟ್ಟ ಥರ ಅಟ್ಮಾಸ್ಫಿಯರ್ ಉಂಟಾಗ್ತದೆ ಹೀಗಾಗಿ ನಾವು ಎಲ್ಲ ಯಾರು ಕೊಂಡ್ಕೊಳ್ತಾ ಇದ್ದಾರೆ ಅವರಿಗೆ ಆಗ್ರಹ ಮಾಡ್ತಾಯಿದ್ದೇವೆ ಅವರು ಎಂತಹದ್ದು ವಿಗ್ರಹಗಳನ್ನು ಕೊಂಡ್ಕೊಳ್ಬಾರ್ದು ಅರ್ಧನ್ ಗಣೇಶ ಮಣ್ಣಿನ ಮಾಡಿರುವ ಗಣೇಶ ವಿಗ್ರಹ ತುಂಬ ಚೆನ್ನಾಗಿರುತ್ತದೆ ಅದನ್ನು ಈಸಿಯಾಗಿ ವಿಲೆ ಆಗ್ತದೆ ಮನೆಯಲ್ಲಿಯೂ ಕೂಡ ಒಂದು ಬಕೆಟ್ ನೀರಿನಲ್ಲಿಯೂ ಕೂಡ ವಿಲೆ ಮಾಡಿಸ್ಬೋದು ಹೀಗಾಗಿ ನಾವೆಲ್ಲರಿಗೂ ಆಗ್ರಹ ಮಾಡ್ತಾಯಿದ್ದೀವಿ ಗಣೇಶ ದೇವರ ವಿಗ್ರಹವನ್ನು ಮಣ್ಣಿನಲ್ಲಿ ಏನು ವಿಗ್ರಹ ಬರುತ್ತೆ ಅದು ತಗೊಳ್ಬೇಕು ಅಂತ ನಮ್ಮ ಕಡೆಗೆ ಏನೇನು ಸಾಧ್ಯತೆ ಇದೆ ನಾವು ಮತ್ತು ಜಿಲ್ಲಾಧಿಕಾರಿ ಸೇರಿಕೊಂಡು ಅದಕ್ಕೆ ಕಡೆಗೆ ಗಮನ ಕೊಟ್ಟು ಮಾಡ್ತಾನೇ ಇದ್ದೇವೆ ಮಾಡ್ತೇವೆ ಸೀಸನು ಆಗ್ತದೆ ಬಟ್ ಅದನ್ನು ಪ್ರಮುಖವಲ್ಲ ಪ್ರಮುಖ ಅಂದರೆ ಜನರು ಇದನ್ನು ಯಾತಕ್ಕೆ ನಾವು ಮಾಡ್ತಾಯಿದ್ದೀವಿ ಎಂದು ಅರ್ಥೈಸ್ಕೊಂಡ್ರೆ ಈ ನಮ್ಮ ಪ್ರಕೃತಿಗಾಗಿ ನೇಚರ್ಗಾಗಿ ಮತ್ತು ನಮ್ಮ ನೀರಿನ ಬಾಡಿಗಳಿಗೆ ಪ್ರದೂಷಣ ಆಗಬಾರ್ದು ಅಂತ ದೃಷ್ಟಿಯಿಂದ ಅಲ್ಲಿ ಇರ್ತಕ್ಕಂಥ ಮೀನು ಇತ್ಯಾದಿ ಇತ್ಯಾದಿ ಜೀವಗಳು ಜಂತುಗಳು ಎಲ್ಲ ಇರುತ್ತವೆ ಅದಕ್ಕೆ ಅಪಾಯ ಉಂಟಾಗ್ತಾಯಿದೆ ಇದೆ ಸೊ ನಾವೆಲ್ಲರೂ ಮನುಕುಲ ಮಾತ್ರ ಅಲ್ಲ ಈ ಫುಲ್ ಪ್ರಕೃತಿ ಉಡಿಸಬೇಕು ಅಂತ ದೃಷ್ಟಿಯಿಂದ ನಮ್ಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಹೀಗಾಗಿ ನಾವು ಮಾಡ್ತಾ ಎಲ್ಲ ಜನರಿಗೆ ಅದು ಅರ್ಥ ಆದರೆ ಅವ್ರು ತಾನೇ ಮಾಡುವುದಿಲ್ಲ ಅಂತ ನಮ್ಮ ಆಸೆ ಸರ್ ಶಾಪ್ಸಿಗೆ ಏನಾದರೂ ವಿಸಿಟ್ ಮಾಡಿ ಚೆಕ್ ಮಾಡುವಂಥದ್ದು ಆ ರೀತಿಯಾದಂತಹ ಏನಾದರೂ ಕ್ರಮಗಳನ್ನು ತೆಗೆದುಹೊ ಅದನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ಜೊತೆಗೆ ನಾವು ನಮ್ಮ ರೆವೆನ್ಯೂ ಆಫೀಸರ್ಸ್ಗೆ ಸಹಾಯ ಮಾಡಲಿಕ್ಕೆ ಹಿಡಿದೀವಿ ಯಾಕಂದರೆ ಅವರಿಗೆ ಮೆಜಿಸ್ಟ್ರೇಸಿ ಪವರ್ ಇದೆ ನಮ್ಮ ಬಿ ಬಿ ಎಮ್ ಪಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮಗೂ ಆಗಲಿ ಅಥವಾ ನಮ್ಮ ಕೆಳಗಡೆ ಅಧಿಕಾರಿಗಳು ಅಥವಾ ಸಿಬ್ಬಂದಿ ಆಗಲಿ ಅವರಿಗೆ ಮಜಿಸ್ಟ್ರೇಟ್ಸ್ ಈ ಪವರ್ ಇರಲ್ಲ ಹೀಗಾಗಿ ಅವ್ರು ನಾವು ಈ ಪಾವರ್ ಇಡ್ತಕ್ಕಂಥ ಪರ್ಯಾವರಣ ಇದೆ ಮತ್ತು ಮಜಿಸ್ಟ್ರೇಟ್ಸ್ಗೆ ಇದೆ ಹೀಗಾಗಿ ಅವರಿಗೆ ಸಹಾಯ ನೀಡ್ತಕ್ಕಂಥ ವಿಚಾರ ಬಿ ಬಿ ಎಮ್ ಪಿ ಮಾಡಲೇಬೇಕಾಗಿರುತ್ತದೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿ ಜೊತೆಗೆ ಹೋಗಿ ಅದಲ್ಲ ಅಲ್ಲದೆ ಅವರು ನೀಡಿರುವ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರ ಕೆಳಗಡೆ ಏನಿದೆ ಕಂದಾಯ ಇಲಾಖೆ ಆ ಕಂದಾಯ ಇಲಾಖೆ ಜೊತೆಗೆ ಕೈ ಜೋಡಿಸಿ ನಾವು ಮಾಡ್ತಾಯಿದ್ದೇವೆ ನಾವು ಗಣೇಶ ವಿಗ್ರಹಗಳನ್ನು ಬೇರೆ ಬೇರೆ ಮಂಡಳಿಯವರು ತಮ್ಮ ಕಡೆಗೆ ಹಾಕ್ಲಿಕ್ಕೆ ಏನು ಪರ್ಮಿಷನ್ ಕೇಳ್ತಾರೆ ಅದರಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಬಗೆಹರಿಸಲು ಒಂದು ಸಿಂಗಲ್ ವಿಂಡೋ ಏಜೆನ್ಸಿ ಪ್ರತಿ ವರ್ಷ ಮಾಡ್ತೇವೆ ಈ ವರ್ಷ ಅವರು ಕಟ್ ನೀಡಿರುವ ಸಲಹೆ ಸುಜಾವಗಳ ಹಿನ್ನೆಲೆಯಲ್ಲಿ ಇನ್ನೂ ಕೆಲವು ಸರಣೀಕರಣ ಮಾಡಿ ನಾವು ನಮ್ಮ ಅರವತ್ತೊಂಬತ್ತು ಕಡೆಗೆ ಸಬ್ ಡಿವಿಷನ್ಸ್ ಏನಿದೆ ಅಲ್ಲಿ ಎ ಡಬಲ್ಇ ಅವರ ಅಧ್ಯಕ್ಷತೆಯಲ್ಲಿ ಮಾಡಿರುವ ಸಮಿತಿಗೆ ಪೂರ್ಣ ಅಧಿಕಾರ ನೀಡಿ ಅವರು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ವಿಸಿಟ್ ಮಾಡಿಕೊಂಡು ಆದೇಶ ನೀಡಬೇಕು ಯಾರ್ಯಾರು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ಪರ್ಮಿಷನ್ ಕೊಡ್ತಾ ಇಲ್ಲ ಅದನ್ನು ಡೀಮ್ಡ್ ಪರ್ಮಿಷನ್ ಅಂತ ತಿಳ್ಕೊಂಡು ಅದು ನಾವು ಮುಂದೆ ಬರೆಸ್ತಾ ಇದ್ದೇವೆ ಈ ಸಲ ಸ್ವಲ್ಪ ಪೊಲೀಸ್ ಇಲಾಖೆಯಿಂದ ಮೈಕ್ ಪರ್ಮಿಷನ್ ಇತ್ಯಾದಿ ಇತ್ಯಾದಿಗಾಗಿ ಕೂಡ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಆಗಿರುವುದರಿಂದ ಅಷ್ಟೇನು ತೊಂದರೆ ಉಂಟಾಗ್ತಾ ಇಲ್ಲ ಸೊ ಎಲ್ಲ ಕಡೆಗೆ ಪರ್ಮಿಷನು ಸಿಗ್ತಾ ಇದೆ ನಾವು ಏನು ಹೇಳಿದ್ದೀವಿ ಅಂದರೆ ಅಡ್ವರ್ಟೀಸ್ಮೆಂಟ್ ರೂಲ್ ಪ್ರಕಾರ ಪ್ರಕಾರ ಫ್ಲೆಕ್ಸ್ ಆ್ಯಂಡ್ ಬ್ಯಾನರ್ ಇತ್ಯಾದಿ ಮಾಡಬಾರ್ದಾಗಿದೆ ಅವರು ಬಟ್ಟೆಯಲ್ಲಿ ತಮ್ಮ ಮಂಡಳಿ ಹೆಸರು ಇತ್ಯಾದಿ ಇತ್ಯಾದಿ ಏನಿದೆ ಅದು ಎರಡು ಬಟ್ಟೆಯಿಂದ ಮಾಡಿರುವ ಇದನ್ನು ಜಾಹೀರಾತನ್ನು ಅವರು ಇಡಬಹುದು ತಮ್ಮ ಪಂಡಾಲ್ಗಳಲ್ಲಿ ಒಂದು ಪಂಡಾಲ್ ಹತ್ರ ಒಂದು ಎಂಟ್ರಿಯಲ್ಲಿ ಇಡಬಹುದು ಅಂತ ಪರ್ಮಿಷನ್ ಕೊಟ್ಟು ಸೊ ಇದಿಷ್ಟು ತುಷಾರ್ ಗಿರಿನಾಥ್ ಅವರು ಗಣೇಶ ಹಬ್ಬದ ಬಗ್ಗೆ ಕೊಟ್ಟಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಕೊಟ್ಟಂತಹ ಅಪ್ಡೇಟ್ಸ್ ಆಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು